ಉಳ್ಳಾಲ ದರ್ಗದ ಆಡಳಿತ ವಿಚಾರಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿ ಮಾಡಿರುವ ಅಪಪ್ರಚಾರ ಸತ್ಯಕ್ಕೆ ದೂರವಾದುದು ಎಂದು ದರ್ಗಾ ಸಮಿತಿಯ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಹೇಳಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅದು ಮುಸ್ಲಿಂ ರಾಷ್ಟ್ರೀಯ ಮಂಚ್ಗೆ ಸೇರಿದ ಕೆಲವರು ನಡೆಸಿರುವ ಪತ್ರಿಕಾಗೋಷ್ಠಿಯಾಗಿದ್ದು ನಮ್ಮ ದರ್ಗಾ ಸಮಿತಿಗೂ ಪತ್ರಿಕಾಗೋಷ್ಠಿ ನಡೆಸಿದವರಿಗೂ ಯಾವುದೇ ಸಂಬಂಧವಿಲ್ಲ. ದರ್ಗಾದ ಆಡಳಿತ ವಿಚಾರಕ್ಕೆ ಸಂಬಂಧಿಸಿ ಅವರು ಮಾಡಿರುವ ಅಪಪ್ರಚಾರವಾಗಿದೆ ಎಂದು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಯುಕೆ ಮೋನು, ಇಸ್ಮಾಯಿಲ್, ಹಾಜಿ ಬಾಬಾ ಮೊಹಮ್ಮದ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ವ ಧರ್ಮದ ಜನರು ಬೆಚ್ಚಿದಂತ ಈ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಅವಹೇಳನಕಾರಿ ಆದಂತ ಒಂದು ಹೇಳಿಕೆಯನ್ನು ನೀಡಿ ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ ರಶೀದ್ ಎಂಬ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಇದು ಖಂಡಿತವಾಗಿಯೂ ಸತ್ಯಕ್ಕೆ ದೂರವಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ವೈಲಾವ ಪ್ರಕಾರ ನಾವು ಆರಿಸಿ ಬಂದು ಅಲ್ಲಿ ಒಂದಲ್ಲ ಉಂಟಾದಾಗ ಎಲ್ಲರನ್ನೂ ಸೇರಿಸಿಕೊಂಡು ಅದನ್ನು ಸರಿಪಡಿಸಿಕೊಂಡು ನಾನು ಒಂದು ಉತ್ತಮವಾದ ಪ್ರಜಾಪ್ರಭುತ್ವದ ದಾರಿಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮೊದಲನೇ ನಾನು ಇನ್ನೊಂದು ಆರೋಪ ಮಾಡಿದ್ದಾರೆ, ದುರಾಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಒಂದು ವರ್ಷ ಎರಡು ತಿಂಗಳಲ್ಲಿ ಜನ ಮೆಚ್ಚಿದ ಆಡಳಿತವನ್ನು ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಸರ್ವ ಇಲಾಖೆಯ ರಿಪೋರ್ಟ್ ಕೂಡ ತಮಗೆ ಅದು ಸಹಕಾರಿ ಆಗ್ಬೋದು. ಮೊದಲನೇ ಮತ್ತೊಂದು ಆರೋಪ ಮಾಡಿದ್ದಾರೆ, ಯಾರಾದರೂ ಕೇಳಿದ್ರೆ ನಾನು ಹಲ್ಲೆ ಮಾಡ್ತೇನೆ, ನನ್ನ ಸ್ವಭಾವ ಏನು, ನಾನು ಯಾವ ರೀತಿ ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದು ಸಾಕಷ್ಟು ಮಾಹಿತಿ ತಮಗೆ ನೀಡಬೇಕು.